ಮತ ಹಾಕೋದು ಒಂದು ಹಕ್ಕೊಂದೇ ಅಲ್ಲ, ಒಂದು ಜವಾಬ್ದಾರಿ ಕೂಡ. ಸೊ ದಯವಿಟ್ಟು ಬನ್ನಿ, ನಿಮ್ಮ ಜವಾಬ್ದಾರಿನ ನೀವು ಪೂರೈಸಿ. ಯಾಕೆಂದರೆ ಇವತ್ತು ನೀವು ಜವಾಬ್ದಾರಿಯಿಂದ ಮತ ಹಾಕಿದ್ರೆ ಮಾತ್ರ ನಾಳೆ ನಿಮಗೆ ಹಕ್ಕು ಸಿಗೋದು, ಏನಾದರೂ ನಿಮ್ಗೆ ತೊಂದರೆ ಆದರೆ, ಏನಾದರೂ ಪ್ರಶ್ನೆ ಮಾಡೋಕ್ಕೆ. ಸೊ ನೀವು ಇವತ್ತೇ ಬಂದು ಮತ ಹಾಕಲಿಲ್ಲ ಅಂದರೆ ನಾಳೆ ನೀವು ಪ್ರಶ್ನೆ ಮಾಡೋ ಹಕ್ಕನ್ನು ಕಳ್ಕೊತೀರ. ಆ ಪ್ರಶ್ನೆ ಮಾಡೋ ಹಕ್ಕು ನಿಮ್ಮಲ್ಲಿ ಉಳ್ಕೋಬೇಕು. ಏನಾದರೂ ನಾಳೆ ದಿವಸ ತೊಂದರೆ ಆದರೆ ನೀವು ಯಾರಾದರೂ ಕೇಳಬೇಕು ಅಂತಂದರೆ ಇವತ್ತು ಬಂದ್ಬಿಟ್ಟು ನೀವು ನಿಮ್ಮ ಜವಾಬ್ದಾರಿಯಿಂದ ಮತನ ಹಾಕಬೇಕು. ಸೊ ದಯವಿಟ್ಟು ಎಲ್ಲ ಮಾಧ್ಯಮದಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ, ಬನ್ನಿ ಮತ ಚಲಾಯಿಸಿ, ನಿಮ್ಗೆ ಯಾರು ಸರಿ ಅನಿಸ್ತಾರೆ ಅವ್ರಿಗೆ ಮತ ಹಾಕಿ. ಸೊ ನಾನು ಎಂತಕ್ಕೆ ಹೋದೆ ಪ್ರಚಾರ ಮಾಡಕ್ಕೆ ಅಂತ, ಒಂದೊಂದ್ಸತಿ ನಾವು ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಮರ್ತೋಗ್ತೀವಿ ಓದೋದು, ಅವ್ರು ತಿಳ್ಕೊಳ್ಳೋದು ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಸೊ ನಾವು ನಮ್ಮ ಎಫರ್ಟ್ ಹಾಕ್ಬೇಕಲ್ವಾ ಹೇಳಕ್ಕೆ, ಸೇಯಿಂಗ್ ದಟ್ ಇಷ್ಟೆಲ್ಲ ಮಾಡಿದೀವಿ ಅಂತ. ಸೊ ಆ ಅವ್ರು ಮಾಡಿದ ಕೆಲಸನ ಒಂದು ಕೊರಿಯರ್ ಗರ್ಲ್ ಆಗಿ ಹೋಗ್ಬಿಟ್ಟು ಜನಕ್ಕೆ ಹಿಂಗೆಲ್ಲ ಆಗಿದೆ ಅಂತ ಹೇಳಕ್ಕೆ ಮಾತ್ರ ನಾನು ಹೋಗ್ಬಿಟ್ಟು ಪ್ರಚಾರ ಮಾಡಿದ್ದೀನಿ. ಯಾಕೆಂದರೆ ನನಗೂ ಹೆಮ್ಮೆ ಇದೆ ನನ್ನ ಸಂಸದನ ಮೇಲೆ, ಅವ್ರು ಮಾಡಿರೋ ಕೆಲಸದ ಮೇಲೆ. ಮಗಳಿಗಿಂತ ಹೆಚ್ಚಾಗಿ ನಾನು ಒಂದು ವಿದ್ಯಾವಂತೆ ಆಗಿ ನನಗೆ ಗೊತ್ತಿರೋದನ್ನ ಜನಕ್ಕೆ ಹೇಳೋದು ನನ್ನ ಕರ್ತವ್ಯ ಅಂತ ನಾನು ತಿಳಿಸ್ಕೊಂಡು ಹೋಗಿ ಪ್ರಚಾರ ಮಾಡಿದ್ದೀನಿ. ಆ ಪ್ರಚಾರಕ್ಕೂ ತಕ್ಕಾದಂಥ ಪ್ರತಿಫಲನೂ ಸಿಗುತ್ತೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸನೂ ನಮ್ಮೆಲ್ಲ ಕುಟುಂಬಕ್ಕಿದೆ. ಥ್ಯಾಂಕ್ ಯು.